ಮಂಡ್ಯಮ್ಮ ನ್ಯೂಸ್ಗೆ ಸ್ವಾಗತ. ಬಾಗೇಪಲ್ಲಿ ತಾಲೂಕು ಚೇಳೂರು ಹೋಬಳಿಯ ಮಂಡ್ಯಂಪಲ್ಲಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಿವಂಗತ ಗಾಣಿಗರ ಸುಬ್ಬಮ್ಮ ಮತ್ತು ನರಸಿಂಹಯ್ಯ ಶೆಟ್ಟಿ ಅವರ ಜ್ಞಾಪಕಾರ್ಥವಾಗಿ ಶಾಲಾ ಮಕ್ಕಳಿಗೆ ತಟ್ಟೆ, ಲೋಟ ಮತ್ತು ನೋಟ್ ಪುಸ್ತಕ, ಇತರೆ ಪರಿಕರಗಳನ್ನು ವಿತರಣೆ ಮಾಡಲಾಯಿತು. ಜಿಲ್ಲಾ ಗಾಣಿಗ ಸಂಘದ ಯುವ ಮುಖಂಡ ಚೇಳೂರಿನ ಪತ್ರಕರ್ತ ಜೆವಿವಿ ಚಲಪತಿರವರು ವಿತರಣೆ ಮಾಡಿ ಮಾತನಾಡಿ, ದಾನಿಗಳು ನೀಡಿದ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಜಿಲ್ಲಾಧ್ಯಕ್ಷ ರಂಜಾನ್, ಬಿಜೆಪಿ ಮುಖಂಡರಾದ ಕೆಎನ್ ಚಂದ್ರ, ವೈಆರ್ ರೆಡ್ಡಿ, ಮಾಜಿ ಅಧ್ಯಕ್ಷ ಶ್ರೀರಾಮ, ಸದಸ್ಯ ಶ್ರೀನಿವಾಸ್, ಕರ್ವೆ ಮುಖಂಡರಾದ ಬಿ ನರಸಿಂಹಪ್ಪ, ಎನ್ ವಿ ಸುಬ್ರಹ್ಮಣ್ಯಂ, ಜಿಕೆ ರಾಮಚಂದ್ರ, ಜಿಎಸ್ ವೆಂಕಟೇಶ್, ಅಂಗನವಾಡಿ ಕಾರ್ಯಕರ್ತೆ ರಾಮಕ್ಕ, ಶಿಕ್ಷಕ ಬಾಬು, ಎಸ್ಡಿಎಂಸಿ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು. ಎಎನ್ಎಂ ನ್ಯೂಸ್ಗಾಗಿ ಚೇಳೂರು ಚಲಪತಿ. ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಎಎನ್ಎಂ ನ್ಯೂಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ.